ಯು ಆರ್ ವೆಲ್ಕಮ್ ಟು ಕನ್ನಡ ಡಿಸ್ಕವರಿ ಚಾನಲ್. ಬ್ಯಾಟ್ಸ್ ಎಂಬ ಬಾವಲಿಗಳ ಬಗ್ಗೆ ಬಹಳ ಜನರಿಗೆ ಗೊತ್ತಿಲ್ಲದ 13 ನಿಗೂಢ ಸಂಗತಿಗಳಿವೆ. ಈ ಮಾಹಿತಿಯನ್ನು ಈಗ ತಿಳಿಯೋಣ. ಕನ್ನಡ ಡಿಸ್ಕವರಿ ಈ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲದೇ ಇದ್ರೆ ಈ ವಿಡಿಯೋ ಕೆಳಗಿನ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಬೆಲ್ ಚಿತ್ರದ ಮೇಲೆ ಕ್ಲಿಕ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ ಅನ್ನ ನಿಮ್ಮ ಫೋನ್ ನಲ್ಲಿ ನೋಡಬಹುದು. ಧನ್ಯವಾದಗಳು. ಹಾಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಬಾವಲಿಗಳು ಹಾರುವ ಸಸ್ತನಿಗಳಾಗಿವೆ. ನೆನಪಿರಲಿ, ಅದು ಪಕ್ಷಿಯಲ್ಲ. ಜಗತ್ತಿನಾದ್ಯಂತ 1300 ಜಾತಿಯ ವಿವಿಧ ಪ್ರಕಾರಗಳ ಸ್ವಭಾವಗಳ ಬಾವಲಿಗಳಿವೆ. ವ್ಯಾಂಪೈರ್ ಎಂಬ ಬಾವಲಿಯು ಭಯಾನಕವೂ ಅತಿ ಕ್ರೂರಿಯೂ ಆಗಿದ್ದು ಎದುರಿದ್ದವರ ಮೇಲೆ ಆಕ್ರಮಣ ನಡೆಸಿ ಅವರ ರಕ್ತ ಹೀರಿ ಕುಡಿಯುತ್ತದೆ. ಚೀನಾ ದೇಶದಲ್ಲಿ ಬಾವಲಿಗಳು ಅದೃಷ್ಟದ ಸಂಕೇತವಂತೆ 20 ವರ್ಷಗಳನ್ನು ಮೀರಿ ಜೀವಿಸಿ ಬಾಳುವೆಯನ್ನು ನಡೆಸುವ ಬಾವಲಿಯು ವಿಶ್ವದಲ್ಲಿಯೇ ಅತಿ ಭಯಾನಕವೂ ಹಾಗೂ ಕ್ರೂರವಾದ 3ನೇ ಪ್ರಾಣಿಯಾಗಿದೆ. ಅದರ ಹೆಸರು ವ್ಯಾಂಪೈರ್. ಭಯಾನಕ ರೋಗ ಬರಿಸುವ ನಿಫೋ ಎಂಬ ವೈರಸ್ ಮಾನವರಿಗೆ ಹೇಗೆ ಹರಡುತ್ತದೆ ಗೊತ್ತಾ? ಮೆಗಾಬ್ಯಾಟ್ ಎಂಬ ಜಾತಿಯ ಬಾವಲಿ ಇದೆ. ಅದನ್ನು ಹಣ್ಣು ಬಾವಲಿ ಎನ್ನುತ್ತಾರೆ. ಅದು ಕಚ್ಚಿ ಬಿಟ್ಟಂತಹ ಯಾವುದೇ ಹಣ್ಣನ್ನು ಯಾರೂ ತಿನ್ನಬೇಡಿ. ಹಗಲು ನಿದ್ರಿಸುವ ಬಾವಲಿಗಳು ರಾತ್ರಿಯಿಡೀ ಬಹಳ ಚುರುಕಾಗಿರುತ್ತವೆ. ಅವು ಜಗತ್ತಿನ ಯಾವ ಜೀವಿಗೂ ಇರಲಾರದ ಎಕೋಮೋಷನ್ ಶಬ್ದದ ವಿಶಿಷ್ಟ ಕೌಶಲ್ಯವನ್ನು ಹೊಂದಿವೆ. ಶಬ್ದಗಳನ್ನು ಗ್ರಹಿಸುವ ಸಾಮರ್ಥ್ಯ ಮಾನವರದ್ದು 20-ರಿಂದ 20,000 HZ ಇದೆ. ನಾಯಿಯದು 40-60,000 HZ. ಆದರೆ ಬಾವಲಿಗಳ ಶಬ್ದಗ್ರಹಣ ಸಾಮರ್ಥ್ಯ 120,000 HZ. ಸೂಕ್ಷ್ಮ ಶಬ್ದಗಳನ್ನು ಗ್ರಹಿಸುತ್ತವೆ. ನಮಗೆ ಕೇಳಿಸದ ಶಬ್ದಗಳನ್ನು ಶಬ್ದ ತರಂಗಗಳನ್ನು ಚಿಮ್ಮಿಸುತ್ತದೆ. ಬೇಟೆ ಜೀವಿಯಿಂದ ಪ್ರತಿಫಲನಗೊಳ್ಳುವ ವೇಗದಿಂದ ಅದು ಇರುವ ದೂರವನ್ನು ಕಂಡುಹಿಡಿದು ಬೇಟೆಯಾಡುತ್ತದೆ. ಬಾವಲಿಗಳು ಗಂಟೆಗೆ 1,200 ಸೊಳ್ಳೆಗಳನ್ನು ಅಥವಾ ಇತರೆ ಕೀಟಗಳನ್ನು ತಿಂದು ಯಾವುದೇ ಅಪಾಯವಿಲ್ಲದ ಎತ್ತರದ ಸ್ಥಳಗಳಲ್ಲಿ ಮರದ ಮೇಲೆ ತೂಗಿದಂತೆ ಸಿಲುಕಿಸಿಕೊಂಡು ನೆಮ್ಮದಿಯಿಂದ ನಿದ್ರಿಸುತ್ತವೆ ಹಗಲಿನಲ್ಲಿ. ಕನ್ನಡ ಡಿಸ್ಕವರಿ ಯೂಟ್ಯೂಬ್ ಚಾನೆಲ್ನಿಂದ ಈ ವಿಡಿಯೋ ನೋಡಿದ ನೀವು ಧನ್ಯರು. ಥ್ಯಾಂಕ್ ಯು.